ಸರ್, ನಮ್ಮ ಊರವರು ಮಂಡ್ಯದವರು ಹೇಳಿ. ಮಂಡ್ಯದಲ್ಲಿ ಅಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಇಲ್ಲಿಗೆ ಬೆಂಗಳೂರಿಗೆ ಬಂದಾಗ ಹೊಸದಾಗಿ ಸರ್ ನಿಮಗೆ ಅಂದ್ರೆ ಕಳೆದೋಗಿದ್ದೆ ಅಂದ್ರೆ ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ನಮ್ಮ ಮಾವನ ಮನೆಗೆ ಬಂದಿದ್ದೆ. ಅಲ್ಲಿ ಆಗ ಟಾಂಗಾಗಳಿತ್ತು ಬೆಂಗಳೂರಲ್ಲಿ, ಕುದುರೆ ಟಾಂಗಾ, ಆಟೋ ರಿಕ್ಷಾ, ಫ್ರಂಟ್ ಇಂಜಿನ್ ಆಟೋ ರಿಕ್ಷಾಗಳಿತ್ತು ಅದು. ಆಗ 82-83 ಹೇಳ್ತಾರದು. ಆಗ ಎಲ್ಲೋ ಗಣಪತಿದೋ ಯಾವುದೋ ಒಂದು ಉತ್ಸವದ್ದು ಆರ್ಕೆಸ್ಟ್ರಾ ನಡೀತಿತ್ತು. ನಾನು ಆ ಸೌಂಡ್ ಕೇಳ್ಕೊಂಡು, ಹಾರನ್ ಕೇಳ್ಕೊಂಡು ಆ ಗಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಆರ್ಕೆಸ್ಟ್ರಾ ಮುಂದೆ ನಿಂತುಬಿಟ್ಟಿದ್ದೀನಿ. ನನ್ನ ಊರೆಲ್ಲ ಹುಡುಕಿದ್ದಾರೆ, ಕೊನೆಗೆ ಎಲ್ಲೋದ ಗೊತ್ತಿಲ್ಲ ಅಂತ ಹುಡ್ಕೊಂಡು ಅಲ್ಲಿಗೆ ಬಂದರೆ ನಾನು ಅಲ್ಲಿ ಹಾಡು ಕೇಳ್ಕೊಂಡು ನಿಂತಿದ್ದೆ ಚಿಕ್ಕ ಭಾಳ ಭಾಳ ಚಿಕ್ಕ ವಯಸ್ಸಲ್ಲಿದ್ದಾಗ. ಸೊ ಮ್ಯೂಸಿಕ್ನ ಸೆಳೆತ ಅದು. ಸರಿ, ಇವಾಗ ನೀವು ಬರೆದಿರೋಂಥ ಇಷ್ಟು ಸಾಂಗ್ಸಲ್ಲಿ ಯಾವುದು ಬೆಸ್ಟ್ ಅಂತ ನಾನು ಕೇಳೋಕ್ಕಾಗಲ್ಲ ಸರ್, ಬಟ್ ಸ್ವಲ್ಪ ತಕರಾರು ಮಾಡಿ ಲಿರಿಕ್ಸ್ ಯಾಕೋ ಬರ್ತಾನೆ ಇಲ್ವಲ್ಲ, ಇದು ಏನಕ್ಕೆ ಅಂತ. ಅಂಥದ್ದು ಯಾವುದು ಹಿಟ್ಟಾಗಿಲ್ಲ ಪರವಾಗಿಲ್ಲ, ಹಿಟ್ಟಾಗಿಲ್ಲ ಸಾಲುತ್ತಿಲ್ಲವೇ. ಇದು ಒಂದು ತಮಾಷೆ, ಅಂದರೆ ತಮಾಷೆನಕ್ಕಿಂತ ಅದನ್ನು ಹೇಳ್ಬೇಕು ನಾನು. ಸಾಲುತ್ತಿಲ್ಲವೇ ಹಾಡು ನಾನು ಬೇರೆ ಲಿರಿಕ್ ಬರೆದಿದ್ದೆ, ಬರೆದು ಅದನ್ನು ಕಳಿಸಿದ್ದೆ. ಶ್ರೇಯಾ ಘೋಷಾಲ್ ಅವರು ಬಾಂಬೆಲಿ ಹಾಡ್ತಿದ್ರು. ನಾನು ಇಂಜಿನಿಯರ್ಗೆ, ಅಲ್ಲಿನ ಇಂಜಿನಿಯರ್ಗೆ ಏನು ಹೇಳಿದ್ದೆ, ನಾನು ಹೋಗಿರಲಿಲ್ಲ, ಇಮ್ಮಾನವರು ಮ್ಯೂಸಿಕ್ ಡೈರೆಕ್ಟರ್, ಅವ್ರಿಗೂ ಕನ್ನಡ ಬರಲ್ಲ, ಶ್ರೇಯಾ ಘೋಷಾಲ್ ಅವ್ರಿಗೂ ಕನ್ನಡ ಹಾಡ್ತಾರೆ ಚಂದ ಹೊರತು ಅವ್ರಿಗೆ ಕನ್ನಡ ಬರಲ್ಲ. ನಾನು ಅಲ್ಲಿನ ಇಂಜಿನಿಯರ್ಗೆ ಏನು ಹೇಳಿದ್ದೆ ಅಂದರೆ, ಹಾಡಿದ ಕೂಡಲೇ ನನಗೆ ಒಂದು ವಾಟ್ಸಪ್ ಮಾಡಿ, ನಾನು ಕೇಳ್ಕೊತೀನಿ, ಏನಾದ್ರು ತಪ್ಪಿದ್ರೆ ಹೇಳ್ತೀನಿ ಅಂತ. ಸರಿ ಅಂತ ಅವರು ಒಂದು 11:30 ಸುಮಾರಿಗೆ ವಾಟ್ಸಪ್ ಮಾಡಿದ್ರು. ನಾನು ಕೇಳಿಬಿಟ್ಟು ಕರೆಕ್ಟಾಗಿ ಹಾಡಿದ್ದಾರೆ, ಬಟ್ ನಂದೇ ತಪ್ಪಿದೆ, ಲಿರಿಕ್ ಏನೋ ಚೆನ್ನಾಗಿಲ್ಲ ಅನ್ಸೋಕ್ಕೆ ಶುರುವಾಯಿತು. ಇಮ್ಮಿಡಿಯೇಟಾಗಿ ಏನು ಮಾಡಿದೆ, ಪ್ರೊಡ್ಯೂಸರ್ಗೆ ಹೇಳಿಬಿಟ್ಟು, ಸೂರಪ್ಪ ಅವರು ಪ್ರೊಡ್ಯೂಸರ್, ಸರ್ ಇಮ್ಮಿಡಿಯೇಟಾಗಿ ಫ್ಲೈಟ್ ಹಾಕಿ ನಾನು ಬಾಂಬೆಗೆ ಹೋಗ್ತೀನಿ ಅಂಥೇಳಿ ಇಮಾನ್ ಅವ್ರಿಗೆ ಹೇಳಿ, ಶ್ರೇಯಾ ಘೋಷಾಲ್ ಅವರು ಸಂಜೆವರೆಗೂ ಇದು ಇರ್ತಾರ, ಏನು ಪೊಸಿಷನ್ ಅಂದೆ. ಇನ್ನೂ 2 ಹಾಡಿದೆ, 4-5 ಗಂಟೆವರೆಗೂ ಆಗುತ್ತೆ ಅಂದರು. ಸರಿ, ಹಾಗಾದರೆ ನಾನು ಬಾಂಬೆಗೆ ಬರ್ತಾಯಿದ್ದೀನಿ, ಹಾಡಿಸ್ತಾ ಇರಿ, ಈ ಕನ್ನಡ ಬಿಟ್ಬಿಡಿ, ಈಗ ನಿಮ್ದೇನೋ ಬೇರೆ ಸಿನಿಮಾ ಯಾವುದು ಅದು ಹಾಡಿಸ್ತಾ ಇರಿ ಅಂಥೇಳಿ. ಇಮ್ಮಿಡಿಯೇಟಾಗಿ ನಾನು ಇಲ್ಲಿಂದ 2 ಗಂಟೆ ಫ್ಲೈಟ್ಗೆ ಹೋಗಿ, 1:30 ಫ್ಲೈಟ್ಗೆ ಹೋಗಿ 4 ಗಂಟೆಗೆ ಸ್ಟುಡಿಯೋಲಿದ್ದೆ. ಇದ್ದು ಆ ಅಷ್ಟು ಹಾಡನ್ನು ಅವರೇನು ಹಾಡಿದರು ಕನ್ನಡ ಸಾಲುತ್ತಿಲ್ಲವೇ, ಬೇರೆ ನಶೆ ಏರಿದೆ ಅಂತ ಬರ್ತಿದ್ದೆ, ಅದಷ್ಟು ಪಕ್ಕಕ್ಕಿಟ್ಟು ಫ್ರೆಶ್ಶಾಗಿ ಹಿಂಗೆ ಹೋಗ್ತಾ ಫ್ಲೈಟಲ್ಲಿ ಬರ್ಕೊಂಡೋಗಿದ್ದೆ. ಅದನ್ನಿಟ್ಟು ಹಾಡಿಸಿ ಮತ್ತೆ ಶ್ರೇಯಾ ಘೋಷಾಲ್ ಅವರು ಪೂರ್ತಿ ಬೇರೆ ಲಿರಿಕ್, ಕಂಪ್ಲೀಟ್ ಬೇರೆ ಹಾಡಿಸ್ಬಿಟ್ಟು ಅವರು, ನಾನು ಯಾವತ್ತೂ ಹಿಂಗೆ ಹಾಡೇ ಇಲ್ಲ, ಇಡೀ ಟೋಟಲ್ ಲಿರಿಕೇ ಚೇಂಜ್ ಅಂದರು. ಇಲ್ಲ ಮೇಡಮ್, ಅದೇನೋ ಚೆನ್ನಾಗಿ ಸೌಂಡ್ ಆಗ್ತಾಯಿಲ್ಲ ಅಂದಮೇಲೆ ಓಕೆ ಅಂದ್ಬಿಟ್ಟು ಹಾಡಿದ್ರು. ಸೊ ಅದೇ ಇವತ್ತು ಸಾಲುತ್ತಿಲ್ಲ. ಕಂಪೋಸಿಂಗ್ ಮಾಡಾದಮೇಲೆ ಲಿರಿಕ್ಸ್ ಬರೆಯೋದು ನಿಮಗೆ ಈಸಿ ಅನ್ಸುತ್ತಾ, ಲಿರಿಕ್ಸ್ ಬರೆದಾದ್ಮೇಲೆ ಅದಕ್ಕೆ ಕಂಪೋಸ್ ಮಾಡೋದು ಈಸಿ ಅನ್ಸುತ್ತಾ? ಹಾಡು ಅನ್ನೋದು ಎಕ್ಸ್ಪ್ರೆಷನ್, ಮುಖ್ಯವಾಗಿ ಆ ಎಕ್ಸ್ಪ್ರೆಷನ್ನು ಮ್ಯೂಸಿಕ್ ಮೂಲಕ ಬರ್ತಾ ಇದೆಯಾ, ಲಿರಿಕ್ ಮೂಲಕ ಬರ್ತಾ ಇದೆಯಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಈಗ ಕೆಲವು ಸಮಯ ಏನಾಗುತ್ತೆ, ಕಂಪೋಸ್ ಮಾಡೋದಕ್ಕೆ ಏನೋ ಒಂದು ಮೂಡಲ್ಲಿ ಲಹರಿ ಅಂತೀವಲ್ಲ, ಮೈಂಡಲ್ಲಿ ಒಂದು ಲಹರಿ ಅದು, ಆ ಲಹರಿಲಿ ಲಿರಿಕ್ಕು ಬರ್ಬೋದು ಮ್ಯೂಸಿಕ್ಕು ಬರ್ಬೋದು, ಗೊತ್ತಿಲ್ಲ. ಕೆಲವು ಸಲ ಏನಾಗುತ್ತೆ, ಯಾವುದು ಜೋಲಾಲಿ ಜೋಲಾಲಿ ಹಿಂಗೇನೋ ಬರುತ್ತೆ, ಒಂದು ಏನೋ ಬಡವ ನಿನ್ನ ಅಪ್ಪ ಸಹಿಸು ಮಗಳೇ ಸ್ವಲ್ಪ, ಇದು ಲಿರಿಕ್ಕು ಹಿಂಗೆ ಬರುತ್ತೆ ಲಿರಿಕ್, ಆ ಈ ಥರದ್ದು ಬೇಕು ಅಂತ. ಕೆಲವು ಸಮಯ ಟ್ಯೂನೇ ಬರುತ್ತೆ, ಇದು ಗೂಗಲ್ ಚಿತ್ರದ ಸಾಂಗ್ ಇದರಲ್ಲಿ ಸರ್ ಗೂಗಲ್ ಮೂವಿಯಲ್ಲಿ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಈ ಸಾಂಗ್ನ ನೀವು ಕೇಳಿದ್ರೆ ಅಪ್ಪ ಮಗಳ ಸಂಬಂಧ ಹೆಂಗಿದೆ ಅನ್ನೋದು ಒಂದು ಕ್ಯೂಟ್ ಆದಂಥ ಒಂದು ಪಿಕ್ಚರೈಸೇಷನ್ ಸರ್, ಸಖತ್ ಕ್ಯೂಟ್ ಕಾಣ್ತಾರೆ ಅದರಲ್ಲಿ. ನಾನು ಫಸ್ಟ್ ಮೊದಲನೇದಾಗಿ ನನಗೆ ಆ ಮೂವಿಯಲ್ಲಿ ಹಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಆ ಸಾಂಗ್ ಚೆನ್ನಾಗಿ ಅಂದರೆ ಆ ಕಂಪೋಸಿಷನ್ ಇದೆಯಲ್ಲ, ಅದು ಕಂಪೋಸ್ ಮಾಡಿದಾಗ ನೀವು ಹಾಡಿದ್ದಕ್ಕೆ ನನಗೇನು ಬೇರೆ ವಾಯ್ಸ್ ಬೇಡ ಅನ್ನಿಸ್ತು, ಅದು ಎಕ್ಸಾಕ್ಟಾಗಿತ್ತು, ನನಗೇನು ಬೇಕಿತ್ತು ಅದಿತ್ತು.